Okay, Manjunath, HP. Chukke kurita prashne 431 na mukhyamantri gal kelabaisthane. CC Patil ro. Sabhapatigale uttaravanu odagisalagide. Sanmanya adhyakshare, iga prashnege uttara kottidare. Ee uttarana tamge kalisikottu bidtene. Idralli tarathamya eshtide anta taave pariganisabeku idna. ಈಗ ಏನು ಒಂದು ವಿವಿಧ ಶೀರ್ಷಿಕೆ ಅಡಿಯಲ್ಲಿ ಅಂತ ಕೇಳಿದ್ದೀವಿ ಆ ವಿವಿಧ ಶೀರ್ಷಿಕೆ ಅಡಿಯಲ್ಲಿ ಇದೊಂದು 16 ಶೀರ್ಷಿಕೆ ಅಡಿಯಲ್ಲಿ ಏನೇನು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದು ಅವರೇ ಕೊಟ್ಟವರೇ ಮೂರು ವರ್ಷದುವೆ ಪ್ರತಿ ಒಂದುವೆ ಪಿಎಂಜಿಎಸ್ವೈ ಸೊನ್ನೆ ಸಿಎಂಜಿಎಸ್ವೈ ಸೊನ್ನೆ ರಸ್ತೆ ಟಾಸ್ಕ್ ಫೋರ್ಸ್ಗೆ ಸೊನ್ನೆ ಉಣಸೂರು ಪಡೆದಿರೋಂಥದ್ದು ಎಲ್ಲ ನಬಾರ್ಡ್ ಒಂದು ಬಿಡಿ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತದೆ ಸುವರ್ಣ ಗ್ರಾಮೋದ್ಯೋಗ ಸೊನ್ನೆ ಇಷ್ಟು ಇದರಲ್ಲೂ ಕೂಡ ಸೊನ್ನೆ 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 ಅಂತ ಕೊಟ್ಬಿಟ್ಟು ಇನ್ನೊಂದು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾವುದೇ ತಾರತಮ್ಯ ಮಾಡಿಲ್ಲ ಅಂತಾರೆ ಅದಕ್ಕೆ ಇದನ್ನ ನಿಮ್ಗೆ ಕಳ್ಸ್ಕೊಟ್ಬಿಡ್ತೀನಿ ಒಂದು ಇದ್ರ ಜೊತೆಗೆ ಬರ್ದಾರೆ ಅಂತ ಇನ್ನೊಂದು ಶೀರ್ಷಿಕೆಗಳು ಯಾವ್ದಪ್ಪ ಅಂದ್ರೆ 50-54 ರೈನ್ ಡ್ಯಾಮೇಜಸ್ 30-54 ಸುಮ್ನೆ ನಾನು ಇಡೀ ರಾಜ್ಯದ ಎಂಎಲ್ಎಗಳು ಅವರೆಲ್ಲ ಪುಣ್ಯವಂತರು ಕೂತವ್ರೆ 100-200 ಕೋಟಿ ಎಲ್ಲ ತಗೊಂಡೋಗಿದ್ದಾರೆ ಸುಮ್ನೆ ನಾನು ಮೈಸೂರು ಜಿಲ್ಲೆ ವಿಚಾರನೇ ತಗೊಂಡಿದ್ದೀನಿ ಇಲ್ಲಿ ರೆಕಾರ್ಡ್ಗೆ ಮೈಸೂರು ಜಿಲ್ಲೆಯಲ್ಲಿ ಇರುವಂತ ತಾಲೂಕುಗಳಿಗೆ ಎಲ್ಲರಿಗೂ ಕೂಡ 18-19 ರಿಂದ 20-22 ಒಂದೊಂದು ತಾಲೂಕು ಕೂಡ ಈ ಶೀರ್ಷಿಕೆಗಳ ಅಡಿಯಲ್ಲಿ ಮಿನಿಮಮ್ ಅಂತ ಅಂದ್ರು 45 ಕೋಟಿ 50 ಕೋಟಿ ಚಾಮುಂಡೇಶ್ವರಿಗಂತೂ ಒಂದು 100 ಕೋಟಿ ಅಷ್ಟೇ ಕೊಟ್ಟಿದ್ದಾರೆ ಅದು ಕಾರಣಗಳು ಹಲವಾರು ಇಟ್ಕೊಂಡಿರ್ಬೋದು ಇಲ್ಲೇ ಜೆಎಚ್ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕತೆ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆನ ಪ್ರಶ್ನೋತ್ತರ ಇದು ಪ್ರಶ್ನೋತ್ತರ ನಾನು ಇಷ್ಟೇ ಕೇಳ್ತಿರೋದು ಹುಣಸೂರು ತಾಲೂಕಿನ ಜನ ಏನ್ ತಪ್ಪು ಮಾಡಿದ್ದಾರೆ ಏನ್ ಅನ್ಯಾಯ ಮಾಡಿದ್ದಾರೆ ಯಾಕೆ ಅಲ್ಲ ಪ್ಯಾಸಿಬಿಲಿಟಿ ಅಂತ ಅಂದ್ರೆ ಅವ್ರಿಗೆ 100 ಕೊಟ್ರೆ ನಮ್ಗೊಂದು 10,000 ಕೊಡ್ಬೇಕಲ್ವಾ ಓಕೆ ಕೇಳೋಣ ಆತರ ಜೀರೋ ಸಚಿವರು ನನ್ನ ಪ್ರಶ್ನೆ ಕೊನೆಯ ಪ್ರಶ್ನೆ ಸ್ವಾಮಿ ಅವ್ರು ಇನ್ನು 2 ತಿಂಗಳಲ್ಲಿ ಏನ್ ಕೊಡ್ತಾರೆ ಕೊಡಲ್ಲ ನಮಗೂ ಗೊತ್ತಿದೆ ಅಂದ್ರೆ ತಾಯಿ ಹೃದಯ ಇದೆಯಾ ಅಂತ ಮುಖ್ಯಮಂತ್ರಿಗೆ ಅಂತ ಅನ್ಕೊಂಡಿದ್ದೆ ತಾಯಿ ಹೃದಯ ಇರೋಂತ ಮುಖ್ಯಮಂತ್ರಿಗಳ ತಾಯಿ ಹೃದಯ ಇರೋಂತ ಎಲ್ಲಾ ಮಕ್ಕಳನ್ನು ಸಮಾನ ಕಾಣ್ತಾರೆ ಇಲ್ಲಿ ನನ್ನ ತಾಲೂಕಿಗೆ ಈ ರೀತಿ ಅನ್ಯಾಯ ಆಗಿದೆಯಲ್ಲ ಖಂಡಿತವಾಗ್ಲು ಹುಣಸೂರು ತಾಲೂಕಿನ ಜನ ಇವನ್ನ ಕಡಾಖಂಡಿತವಾಗಿ ಇದನ್ನ ತಿರಸ್ಕರಿಸ್ತಾರೆ ಮುಗಿಸ್ತೇನೆ ಸಚಿವರು ಏನು ಉತ್ತರ ಸಿಗಬೇಕಾಗಿಲ್ಲ ನಮ್ಗೆ ಸರ್ಕಾರ ತಿಳ್ಕೊಂಡಿರೋದು 6 ನಿಮಿಷ ಇಲ್ಲಿ ಸಿಸಿ ಪಾಟೀಲ್ ಉತ್ತರ ಹೇಳ್ತಿದ್ದಾರೆ ಅಲ್ಲಿ ಕೋಟ್ಯಾನ್ ಸಿಸಿ ಪಾಟೀಲ್ ಉತ್ತರ ಹೇಳ್ತಿದ್ದಾರೆ ತಾಯಿಯ ಹೃದಯ ಇದೆ ಹೇಳ್ತಾರ್ರಿ 1 ನಿಮಿಷ ಗೊತ್ತಾಯ್ತು ಅವ್ರೆಲ್ಲರೂ ಗೊತ್ತಾಯ್ತು ಮಂಜುನಾಥ್ ಹೇಳಿದ್ ಗೊತ್ತಾಯ್ತು ಅರ್ಥ ಆಯ್ತು ಎಲ್ಲರಿಗೆ ಹಲವಾರು ಬಾರಿ ಅವರು ತಾಯಿ ಹೃದಯದ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿಯೂ ತಾಯಿ ಹೃದಯ ಇದೆ 224 ಕ್ಷೇತ್ರಗಳಿಗೂ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ಸ್ವಾಭಾವಿಕವಾಗಿ ಎಲ್ಲ ಸರ್ಕಾರಗಳಲ್ಲಿ ಒಂದು ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಬರುವಂತಹ ಸಂಪ್ರದಾಯ ಇದೆ ಅವರಿಗೆ ನಾವು ಏನು ಕಡಿಮೆ ಮಾಡಿಲ್ಲ 19-20 ರಿಂದ 21-22 ರವರೆಗೆ 160 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇವೆ ಸನ್ಮಾನ್ಯ ಸಭಾಧ್ಯಕ್ಷರೇ 160 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೇವೆ 160 ಕೋಟಿ ರೂಪಾಯಿ ಅನುದಾನ ಬಂದಾಗ್ಯೂ ಕೂಡ ಅವರು ಈ ರೀತಿ ಆಪಾದನೆ ಮಾಡೋದು ಸರಿಯಲ್ಲ ಅವ್ರದ್ದು ಏನಾದರೂ ಎಮರ್ಜೆನ್ಸಿ ಯಾವ್ದಾದ್ರೂ ವರ್ಕ್ ಇದ್ರೆ ತಂದ್ರೆ ಸರ್ಕಾರ ಪರಿಶೀಲನೆ ಮಾಡುತ್ತೆ ಓಕೆ ಲಿಂಗೇಶ್ ಕೆಎಸ್ ಲಿಂಗೇಶ್ ನಮ್ಮಂತ ರಿಮೋಟ್ ಮೈನಾರಿಟೀಸ್ ಸರ್ಕಾರದಿಂದ ತಗೊಂಡೋಗಿಲ್ಲ ಅಂದ್ರೆ ಪ್ರಶ್ನೆ ನಮ್ಗೆ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಇದ್ದಿದ್ದ ಕ್ಷೇತ್ರ ನೀನೇ ಹೆಂಗ್ ಅನ್ಬಿಟ್ರು ನಮ್ಮಂತರ ಗತಿ ಏನಪ್ಪ